ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಬರ್ತಕ್ಕಂಥ ಪ್ರಕರಣ ಎರಡು ಪ್ರಕರಣ ಎರಡು ಈ ಪ್ರಕರಣ ಎರಡು ಈ ಪ್ರಕರಣ ಎರಡು ಪದಗಳ ಅರ್ಥ ವಿವರಣೆ ಬಗ್ಗೆ ಹೇಳ್ತದ ಈಗಾಗಲೇ ನಾನು ಹಿಂದಿನ ಕ್ಲಾಸ್ದೊಳಗೆ ಒಟ್ಟು ಇಪ್ಪತ್ತೈದು ಪದಗಳ ಅರ್ಥ ವಿವರಣೆ ಕವರ್ ಮಾಡೀನಿ ಈಗ ಉಳಿದಿರ್ತಕ್ಕಂಥ ಪದಗಳ ಅರ್ಥ ಈ ಮುಂದುವರೆದ ಭಾಗದಲ್ಲಿ ಇರ್ತದೆ ಅಂದ್ರೆ ಈಗ ಪ್ರಸ್ತುತ ವಿಡಿಯೋದೊಳಗೆ ಇರ್ತದೆ ಈ ಪ್ರಕರಣ ಎರಡು ಬಹಳ ಮಹತ್ವದ ಸ್ನೇಹಿತರೆ ಯಾಕಂದ್ರೆ ಪ್ರಕರಣ ಎರಡದರೊಳಗೆ ಏನು ಪದಗಳ ಅರ್ಥ ವಿವರಣೆ ಕೊಟ್ರಲ್ಲ ಈ ಕಾಯ್ದೆಯಲ್ಲಿ ಮುಂದೆ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಎಲ್ಲ ಕಡೆಗಳಲ್ಲಿ ಈ ಪದಗಳು ಬಳಕೆ ಆಗ್ತಾವ ಆ ಪದಗಳ ಬಳಕೆ ಆದಾಗ ನಿಮಗೆ ಈ ಪದಗಳ ಅರ್ಥ ಗೊತ್ತಿರಲಿಲ್ಲ ಅಂದ್ರೆ ಈ ಕಾಯ್ದೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ನಿಮಗೆ ತಿಳಿ ತಿಳಿಬೇಕು ಈ ಕಾಯ್ದೆ ಅಂತಂದ್ರೆ ಅವಾಗ ಆಗಂಗಿಲ್ಲ ಸ್ನೇಹಿತರೆ ಅದಕ್ಕಾಗಿ ಈ ಪ್ರಕರಣ ಎರಡನ್ನು ಕಂಪ್ಲೀಟಾಗಿ ಭಾಳಷ್ಟು ಟೈಮ್ ಕೊಟ್ಟು ಓದ್ಕೊಳ್ರಿ ಸ್ನೇಹಿತರೆ ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ನೋಡ್ಲಾಕ ಹೋಗ್ಬಾಡ್ರಿ ಈ ಕಾಯ್ದೆ ತಿಳಿಬೇಕಾಗಿತ್ತಂದ್ರೆ ಈ ಚಾಪ್ಟರ್ ನಾನು ಕಂಪ್ಲೀಟಾಗಿ ನೀಟಾಗಿ ಓದ್ಕೊಳ್ಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂತ ಕಿಶಿಂದ ಹೇಳಿ ಅಂದ್ಕೊಂಡು ಗಿಶಿಂದ ನೀವು ಇದನ್ನು ಓದ್ಕೊಳ್ರಿ ಸ್ನೇಹಿತರೆ ಇಪ್ಪತ್ತಾರನೇ ಪದ ಅಸಹ್ಯಕರ ವಸ್ತು ಎಂಬ ಪದದ್ರ ಬಗ್ಗೆ ಅರ್ಥ ನೋಡಂಬ್ರಿ ಸ್ನೇಹಿತರೆ ಈ ಕಾಯ್ದೆಯ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಎಲ್ಲಿಯಾದರೂ ಅಸಹ್ಯಕರ ವಸ್ತು ಅಂತ ಪದ ಬಳಕೆ ಆಯ್ತು ಅಂತ ತಿಳ್ಕೊಳ್ರಿ ನೀವೇನು ತಿಳ್ಕೊಬೇಕು ಈ ಅಸಹ್ಯಕರ ವಸ್ತು ಏನೇನು ವಸ್ತುಗಳು ಒಳಗೊಂಡಿರ್ತಾವ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ ಈ ಅಸಹ್ಯಕರ ವಸ್ತುದೊಳಗೆ ಹೊಲಸು ಗ್ರಾಮಸಾರ ಕೊಚ್ಚೆ ಮನೆಯ ಕಸ ಮತ್ತು ಅಗಿದ ಎಲೆ ಮತ್ತು ಹೊಗೆಸೊಪ್ಪು ಒಳಗೊಂಡ ಉಗುಳು ಅಡುಗೆ ಮನೆಯ ಅಥವಾ ಕೊಟ್ಟಿಗೆಯ ಕಸ ಒಡೆದ ಗಾಜುಗಳ ಅಥವಾ ಮಣ್ಣಿನ ಪಾತ್ರೆಗಳ ಚೂರುಗಳು ಮುರುಕಲು ಗುಪ್ಪೆ ಮತ್ತು ರದ್ದಿ ಕಾಗದಗಳ ಒಳಗೊಳ್ಳುತ್ತವೆ ಸ್ನೇಹಿತರೆ ಇವೇನು ವಸ್ತುಗಳು ಹೇಳಿದ್ನಲ್ಲ ಎಷ್ಟು ತನಕ ಈ ಎಲ್ಲಾ ವಸ್ತುಗಳು ಈ ಅಸಹ್ಯಕರ ವಸ್ತು ಎಂಬ ಪದದೊಳಗೆ ಒಳಗೊಂಡಿರ್ತವೆ ಸ್ನೇಹಿತರೆ ಇದ್ರ ಮೇಲಿಂದ ಒಂದು ಪ್ರಶ್ನೆ ನೋಡೋಣ ಈ ಅಧಿನಿಯಮದಲ್ಲಿ ಅಸಹ್ಯಕರ ವಸ್ತು ಎಂದರೆ ಡ್ಯಾಶ್ ಒಳಗೊಳ್ಳುತ್ತವೆ ಅಂದ್ರೆ ಏನನ್ನು ಒಳಗೊಂಡಿರ್ತವೆ ಏನೇನು ಪದಗಳ ಒಳಗೊಂಡಿರ್ತಾವ ಅಂತ ಪ್ರಶ್ನೆ ಅದ ಆಪ್ಷನ್ಸ್ ಎ ಕೊಟ್ಟಣ ಹೊಲಸ ಗ್ರಾಮಸಾರ ಕೊಚ್ಚೆ ಮನೆಯ ಕಸ ಮತ್ತು ಅಗಿದ ಎಲೆ ಮತ್ತು ಹೊಗೆ ಸೊಪ್ಪು ಒಳಗೊಂಡ ಉಗುಳು ಅಂತ ಕೊಟ್ಟನ ಬಿ ಆಪ್ಷನ್ಸ್ ಕೊಟ್ಟನ ಅಡುಗೆ ಮನೆ ಅಥವಾ ಕೊಟ್ಟಿಗೆಯ ಕಸ ಅಂದರೆ ಅಡುಗೆ ಮನೆ ಕಸ ಆಮೇಲೆ ಕೊಟ್ಟಿಗೆಯ ಕಸ ಆಮೇಲೆ ಒಡೆದ ಗಾಜುಗಳು ಅಥವಾ ಮಣ್ಣಿನ ಪಾತ್ರೆಗಳ ಚೂರುಗಳು ಮೂರನೇ ಆಪ್ಷನ್ಸ್ ಕೊಟ್ಟನ ಮುರುಕಲು ಗುಪ್ಪೆ ಮತ್ತು ರದ್ದಿ ಕಾಗದ ಅಂತ ಕೊಟ್ಟಣ ಸ್ನೇಹಿತರೆ ನಾಲ್ಕನೇ ಆಪ್ಷನ್ಸ್ ಕೊಟ್ಟನ ಡಿ ಆಪ್ಷನ್ಸ್ ಮೇಲಿನ ಎಲ್ಲವು ಅಂತ ಕೊಟ್ಟನ ಅಂದರೆ ಡಿ ಆಪ್ಷನ್ಸ್ ಅಂತದ ಈ ಏನು ಎ ಬಿ ಸಿದಾಗ ಏನು ಹೇಳೋಣಲ್ಲ ಆ ಎಲ್ಲ ಪದಗಳು ಈ ಅಸಹ್ಯಕರ ವಸ್ತು ಪದಗಳಲ್ಲಿ ಕವರ್ ಆಗ್ತದ ಅಂತ ಹೇಳನ ಸರಿಯಾದ ಉತ್ತರ ಡಿ ಸ್ನೇಹಿತರೆ ಇಪ್ಪತ್ತೇಳನೇ ಪದ ನೋಡೋಣ ಸ್ನೇಹಿತರೆ ಮಾಲೀಕ ಅಂತೈತಿ ಮಾಲೀಕ ಎಂಬ ಪದದೊಳಗೆ ಏನೇನು ಒಳಗೊಂಡಿರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಯಾವುದೇ ಕಟ್ಟಡದ ಮಾಲೀಕ ಆಗಿರ್ಬೋದು ಟ್ರಸ್ಟಿ ಏಜೆಂಟ್ ಆಮೇಲೆ ಬಾಡಿಗೆ ಸ್ವೀಕರಿಸುವವ ಯಾರೇ ಆಗಿರ್ಬೋದು ಅವನು ಕೂಡ ಮಾಲೀಕ ಪದದೊಳಗೆ ಬರ್ತದೆ ಸ್ನೇಹಿತರೆ ಏನು ಮೂರು ಅಂಶ ತಿಳ್ಕೊಳ್ರಿ ಕಟ್ಟಡದ ಮಾಲೀಕ ಟ್ರಸ್ಟಿ ಅಥವಾ ಏಜೆಂಟ್ ಆಮೇಲೆ ಬಾಡಿಗೆ ಸ್ವೀಕರಿಸುವವ ಈ ಕಾಯ್ದೆ ಪ್ರಕಾರ ಇವೆಲ್ಲ ಇವರೆಲ್ಲರೂ ಕೂಡ ಮಾಲೀಕರೇ ಸ್ನೇಹಿತರೆ ಇದ್ರ ಮೇಲಿಂದ ಒಂದು ಈ ವಿಷಯದ ಮೇಲಿಂದ ಪ್ರಶ್ನೆ ನೋಡಮ್ರಿ ಈ ಅಧಿನಿಯಮದಲ್ಲಿ ಮಾಲೀಕ ಎಂಬ ಪದದ ಅರ್ಥ ಈ ಅಧಿನಿಯಮದೊಳಗೆ ಮಾಲೀಕ ಎಂಬ ಪದದ ಅರ್ಥ ಏನು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಐತಿ ಆಪ್ಷನ್ ಎ ಕೊಟ್ಟಣ ಒಂದು ವಸ್ತುವಿನ ಮೇಲೆ ಕಾನೂನಾತ್ಮಕವಾಗಿ ಒಡೆತನ ಹೊಂದಿರುವ ವ್ಯಕ್ತಿ ಅಂತ ಕೊಟ್ಟನ ಆಪ್ಷನ್ ಬಿ ಕೊಟ್ಟನ ಯಾವುದೇ ಕಟ್ಟಡದ ಮಾಲೀಕ ಟ್ರಸ್ಟಿ ಏಜೆಂಟ್ ಬಾಡಿಗೆ ಸ್ವೀಕರಿಸುವವ ಅಂತ ಕೊಟ್ಟನ ಆಪ್ಷನ್ ಸಿ ಕೊಟ್ಟನ ನೋಂದಣಿ ಇಲಾಖೆಯಲ್ಲಿ ಒಂದು ವಸ್ತುವಿನ ಮಾಲೀಕತ್ವ ಹೊಂದಿರುವ ವ್ಯಕ್ತಿ ಅಂತ ಕೊಟ್ಟನ ಆಪ್ಷನ್ ಡಿ ಕೊಟ್ಟನ ಈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಣ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಯಾವುದೇ ಕಟ್ಟಡದ ಮಾಲೀಕ ಆಮೇಲೆ ಆ ಕಟ್ಟಡದ ಟ್ರಸ್ಟಿ ಆಗಿರ್ಬೋದು ಇಲ್ಲ ಏಜೆಂಟ್ ಆಗಿರ್ಬೋದು ಆ ಕಟ್ಟಡದ ಬಾಡಿಗೆ ಸ್ವೀಕರಿಸುವವರು ಎಲ್ಲರೂ ಕೂಡ ಈ ಮಾಲೀಕ ಎಂಬ ಪದದೊಳಗೆ ಬರ್ತಾರೆ ಸ್ನೇಹಿತರೆ ಇಪ್ಪತ್ತೆಂಟನೇ ಪದ ಪಂಚಾಯತ್ ಪ್ರದೇಶ ಪಂಚಾಯತ್ ಪ್ರದೇಶ ಅಂದ್ರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಾಲ್ಕನೇ ಪ್ರಕರಣದ ಅಡಿ ಪಂಚಾಯತಿ ಪ್ರದೇಶ ಎಂದು ಘೋಷಿಸಿರುವ ಯಾವುದೇ ಪ್ರದೇಶಕ್ಕೆ ನಾವು ಪಂಚಾಯತ್ ಪ್ರದೇಶ ಅಂತ ಕರಿತೀವಿ ಸ್ನೇಹಿತರೆ ಏನು ನಾಲ್ಕನೇ ಪ್ರಕರಣದೊಳಗೆ ಪಂಚಾಯತ್ ಪ್ರದೇಶ ಅಂತ ವರ್ಷಿಸಿರ್ತಕ್ಕಂಥ ಯಾವುದೇ ಪ್ರದೇಶಕ್ಕೆ ನಾವು ಪಂಚಾಯತ್ ಪ್ರದೇಶ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತೆಂಟು ಎ ಪದ ನೋಡಮ್ರಿ ಸ್ನೇಹಿತರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತದ್ದು ಪಿ ಡಿ ಒ ಅಂತ ಕರೀತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಐತಿ ಪದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೇನು ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ನೇಹಿತರೆ ಇದನ್ನ ನೆಕ್ಸ್ಟ್ ಇಪ್ಪತ್ತೆಂಟು ಬಿ ಪಂಚಾಯತಿ ಸಿಬ್ಬಂದಿ ಅಂದ್ರೆ ಪಂಚಾಯತಿ ಸಿಬ್ಬಂದಿ ಅಂದ್ರೆ ಯಾರು ಅಂತ ಅನ್ನೋದ್ರ ಬಗ್ಗೆ ನೋಡಮ್ಮ್ರಿ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತ ಸೇವೆಯಲ್ಲಿರುವ ಹುದ್ದೆಗಳನ್ನ ಹೊರತುಪಡಿಸಿ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತ ಸೇವೆಯಲ್ಲಿರುವ ಹುದ್ದೆಗಳನ್ನ ಹೊರತುಪಡಿಸಿ ಪಂಚಾಯಿತಿಯು ನೇಮಕ ಮಾಡಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಪಂಚಾಯಿತಿ ಸಿಬ್ಬಂದಿ ಅಂತ ಕರಿತೀವಿ ಅಂದರೆ ಪಂಚಾಯಿತಿ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಪಂಚಾಯತ್ ಸಿಬ್ಬಂದಿ ಅಂತ ಕರಿತೀವಿ ಸ್ನೇಹಿತರೆ ಪಂಚಾಯತಿ ಯಾರು ಯಾವ ಅಧಿಕಾರಿಗಳನ್ನು ನೇಮಕ ಮಾಡಿರ್ತದೆ ಯಾರು ಸಿಬ್ಬಂದಿ ಯಾರಿಗೆ ನೇಮಕ ಮಾಡಿರ್ತದೆ ಆ ಪಂಚಾಯತಿಗೆ ಅಂತಂದ್ರೆ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಆಮೇಲೆ ಸದಸ್ಯರಾಗಿರ್ಬೋದು ಈ ರೀತಿ ಏನು ನೇಮಕ ಮಾಡ್ತಲ್ಲ ಇವರೆಲ್ಲರನ್ನ ಪಂಚಾಯತಿ ಸಿಬ್ಬಂದಿ ಅಂತ ಕರಿತಾರೆ ಸ್ನೇಹಿತರೆ ಇನ್ನೂ ಬರ್ತಾರೆ ಸೆಕ್ರೆಟ್ರಿ ಆಮೇಲೆ ರೆವಿನ್ಯೂ ಆಫೀಸರ್ ಭಾಳ ಜನ ಬರ್ತಾರೆ ಅವ್ರಿಗೆಲ್ಲರಿಗೆ ಪಂಚಾಯತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಂತ ಕರಿತೀವಿ ಸ್ನೇಹಿತರೆ ಇದಿಷ್ಟು ನೆನಪಿರಲಿ ಏನು ಈ ಅರ್ಥ ಏನು ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತೆಯೊಳಗೆ ಯಾರ ಸೇವೆ ಮಾಡ್ತಿರ್ತಾರಲ್ಲ ಆ ಸೇವೆ ಮಾಡ್ತಿರ್ತಕ್ಕಂಥ ಹುದ್ದೆಗಳನ್ನು ಬಿಟ್ಟು ಪಂಚಾಯತಿ ಯಾರಿಗೆ ನೇಮಕ ಮಾಡಿರ್ತಾರಲ್ಲ ಅಂತ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಪಂಚಾಯತಿಯ ಸಿಬ್ಬಂದಿ ಅಂತ ಕರೀತಾರೆ ಸ್ನೇಹಿತರೆ ಮೇಲೆ ಪ್ರಶ್ನೆ ನೋಡಣ್ಣ ಸ್ನೇಹಿತರೆ ಪ್ರಶ್ನೆ ನೋಡ್ರಿ ಸ್ನೇಹಿತರೆ ಈ ಅಧಿನಿಯಮದಲ್ಲಿ ಪಂಚಾಯತ್ ಸಿಬ್ಬಂದಿ ಎಂದರೆ ಯಾರು ಅಂತ ಒಂದು ಪ್ರಶ್ನೆ ಐತಿ ಆಪ್ಷನ್ ಎ ಕೊಟ್ಟನ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತ ಸೇವೆಯಲ್ಲಿ ಇರುವ ಹುದ್ದೆಗಳನ್ನ ಹೊರತುಪಡಿಸಿ ಜಿಲ್ಲಾ ಪಂಚಾಯತಿಯು ನೇಮಕ ಮಾಡಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಂತ ಕೊಟ್ಟನ ಬಿ ಆಪ್ಷನ್ ಬಿ ಕೊಟ್ಟನ ತಾಲೂಕು ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿಗೆ ನೇಮಿಸಿದ ಸಿಬ್ಬಂದಿ ಮತ್ತು ಅಧಿಕಾರಿಗಳಂತ ಕೊಟ್ಟನ ಆಪ್ಷನ್ ಸಿ ಸರ್ಕಾರದಿಂದ ಪಂಚಾಯಿತಿಗಳಿಗೆ ನೇಮಿಸಿದ ಅಧಿಕಾರಿಗಳು ಅಂತ ಕೊಟ್ಟನ ಆಪ್ಷನ್ ಡಿ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತ ಸೇವೆಯಲ್ಲಿರುವ ಹುದ್ದೆಗಳನ್ನು ಹೊರತುಪಡಿಸಿ ಪಂಚಾಯಿತಿಯು ನೇಮಕ ಮಾಡಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಂತ ಕೊಟ್ಟನ ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ ಮತ್ತು ಡಿ ನೋಡಿ ಸ್ನೇಹಿತರೆ ಸೇಮೆ ಅನ್ನಿಸ್ತದೆ ಇಲ್ಲಿ ನೋಡ್ರಿ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತ ಸೇವೆಯಲ್ಲಿರುವ ಹುದ್ದೆಗಳನ್ನು ಹೊರತುಪಡಿಸಿ ಅಂದರೆ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತ ಸೇವೆಯೊಳಗೆ ಯಾರು ಸೇವೆ ಮಾಡ್ತಿರ್ತಾರಲ್ಲ ಆ ಸೇವೆ ಮಾಡ್ತಿರ್ತಕ್ಕಂಥ ಹುದ್ದೆಗಳನ್ನು ಹೊರತುಪಡಿಸಿ ಜಿಲ್ಲಾ ಪಂಚಾಯತ್ ನೇಮಕ ಮಾಡಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಂತ ಕರಿತೇನೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಅಂತ ಇಸ್ಯಾ ಯಾವುದೂ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಇಲ್ಲೇನು ಹೇಳಣ ವ್ಯಾಖ್ಯೆಯದೊಳಗೆ ಆ ಹುದ್ ಈ ಅಧಿನಿಯಮದಾಗ ಏನು ಹೇಳೋಣ ಪಂಚಾಯತ್ಗಳ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಂತ ಹೇಳಣ ಇಲ್ಲಿ ಸ್ಪೆಸಿಫಿಕ್ ಆಗಿ ಜಿಲ್ಲಾ ಪಂಚಾಯತ್ ಅಂತ ಕೊಟ್ಟರೆ ಸ್ನೇಹಿತರೆ ಅದಕ್ಕಾಗಿ ಈ ಆಪ್ಷನ್ ಬರಂಗಿಲ್ಲ ಇಲ್ಲಿ ಆಪ್ಷನ್ ಡಿ ಐತಿ ನೋಡಿ ಸ್ನೇಹಿತರೆ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತ ಸೇವೆಯಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಹೊರತುಪಡಿಸಿ ಅಂದ್ರೆ ಆ ಹುದ್ದೆಗಳನ್ನು ಬಿಟ್ಟು ಪಂಚಾಯತ್ ಏನು ನೇಮಕ ಮಾಡಿರ್ತಲ್ಲ ಆ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈ ಪಂಚಾಯತಿ ಸಿಬ್ಬಂದಿ ಅಂತ ಕರಿತೀವಿ ಅಂತ ಆಪ್ಷನ್ ಡಿ ಐತಿ ಅದಕ್ಕಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಪದ ಇಪ್ಪತ್ತೆಂಟು ಸಿ ನೋಡಮ್ಮ ಸ್ನೇಹಿತರೆ ನಕಾಶೆ ಅಥವಾ ಜವಾಬ್ದಾರಿಗಳ ನೀಲ ನಕ್ಷೆ ಅಂತ ಬರ್ತದೆ ಸ್ನೇಹಿತರೆ ಈ ಕಾಯ್ದೆಯ ಪ್ರಕಾರ ಅಥವಾ ಸರ್ಕಾರಿ ಭಾಷೆಯಲ್ಲಿ ನಕಾಶೆ ಅಥವಾ ಜವಾಬ್ದಾರಿಗಳ ನೀಲ ನಕ್ಷೆ ಅಂದ್ರೇನು ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಎಲ್ಲಿ ಆದರೂ ನಕಾಶೆ ಅಥವಾ ಜವಾಬ್ದಾರಿಗಳ ನೀಲ ನಕ್ಷೆ ಅಂತ ಪದ ಬಳಕೆ ಆಯ್ತು ಅಂತ ತಿಳ್ಕೊಂಡ್ರೆ ನೀವೇನು ತಿಳ್ಕೋಬೇಕು ಪಂಚಾಯತ್ ರಾಜ್ ಸಂಸ್ಥೆಗಳು ಈ ಕಾಯ್ದೆಯ ಅಡಿಯಲ್ಲಿ ಈ ಕಾಯ್ದೆ ಅನ್ವಯ ಕೆಲವು ಜವಾಬ್ದಾರಿಗಳ ವಿವರವಾದ ಪಟ್ಟಿಗಳನ್ನು ಹೊಂದಿರ್ತವೆ ಈ ಜವಾಬ್ದಾರಿಗಳ ವಿವರವಾದ ಪಟ್ಟಿಗೆ ನಾವು ನಕಾಶೆ ಅಥವಾ ಜವಾಬ್ದಾರಿಗಳ ನೀಲ ನಕ್ಷೆ ಅಂತ ಕರಿತೀವಿ ಸ್ನೇಹಿತರೆ ಇದ್ರ ಮೇಲೆ ಪ್ರಶ್ನೆ ನೋಡಮ್ರಿ ಈ ಅಧಿನಿಯಮದ ಅನ್ವಯ ಪಂಚಾಯತ್ ರಾಜ್ ಸಂಸ್ಥೆಗಳು ಈ ಕಾಯ್ದೆಯ ಅಡಿಯಲ್ಲಿ ಹೊಂದಿರಬಹುದಾದ ಜವಾಬ್ದಾರಿಗಳ ವಿವರವಾದ ಪಟ್ಟಿಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರ ಅಂತ ಪ್ರಶ್ನೆ ಕೇಳೋಣ ಇದಕ್ಕೆ ಆಪ್ಷನ್ ಎ ಕೊಟ್ಟಣ ಪಂಚಾಯತಿ ಜವಾಬ್ದಾರಿ ನಕ್ಷೆ ಆಪ್ಷನ್ ಬಿ ಕೊಟ್ಟಣ ಪಂಚಾಯತಿಯ ಉಸ್ತುವಾರಿ ಅಥವಾ ಜವಾಬ್ದಾರಿ ಪಟ್ಟಿ ಆಪ್ಷನ್ ಸಿ ಕೊಟ್ಟ ನಕಾಶೆ ಅಥವಾ ಜವಾಬ್ದಾರಿಗಳ ನೀಲ ನಕ್ಷೆ ಆಪ್ಷನ್ ಡಿ ಕೊಟ್ಟಣ ಈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಣ ಫಸ್ಟಿಂದು ನೋಡ್ರಿ ಪಂಚಾಯತಿ ಜವಾಬ್ದಾರಿ ನಕ್ಷೆ ಅಂತ ಕಂಪ್ಯೂಷನ್ ನೋಡ್ರಿ ಆಪ್ಷನ್ ಹೆಂಗೆ ಕೊಟ್ಟಾರ ನೋಡ್ರಿ ಪಂಚಾಯತಿ ಜವಾಬ್ದಾರಿ ನಕ್ಷೆ ಅಂತ ಈ ಜವಾಬ್ದಾರಿಗಳ ವಿವರವಾದ ಪಟ್ಟಿಗೆ ಜವಾಬ್ದಾರಿ ನಕ್ಷೆ ಅಂತ ಅಂತಾರ ಅಂತ ತಿಳ್ಕೊಂಡು ಗಿಷಿ ಈ ಆಪ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ ಅದಕ್ಕಾಗಿ ಈ ಪದಗಳ ಅರ್ಥ ಓದಿದ್ರಿ ಅಂದರೆ ನಿಮ್ಗೆ ಗೊತ್ತಾಗ್ತದ ಇದೇನು ಇದಕ್ಕೆ ಸರಿಯಾದ ಉತ್ತರ ನಕಾಶೆ ಅಥವಾ ಜವಾಬ್ದಾರಿಗಳ ನೀಲ ನಕ್ಷೆ ಈ ಅಧಿನಿಯಮದ ಅನ್ವಯ ಪಂಚಾಯತ್ ರಾಜ್ ಸಂಸ್ಥೆಗಳು ಈ ಕಾಯ್ದೆ ಅಡಿಗಳಲ್ಲಿ ಏನು ವಿವರ ಜವಾಬ್ದಾರಿಗಳ ವಿವರವಾದ ಪಟ್ಟಿಗಳು ಹೊಂದಿರ್ತವಲ್ಲ ಆ ಜವಾಬ್ದಾರಿಗಳ ವಿವರವಾದ ಪಟ್ಟಿಗೆ ನಾವು ನಕಾಶೆ ಅಥವಾ ಜವಾಬ್ದಾರಿಗಳ ನೀಲ ನಕ್ಷೆ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತೆಂಟು ಡಿ ಪದ ನೋಡಂಬ್ರಿ ಸ್ನೇಹಿತರೆ ಚುನಾವಣಾ ಅಧಿಕಾರಿಗಳು ಅಂತ ಪದ ಐತಿ ಚುನಾವಣಾ ಅಧಿಕಾರಿಗಳು ಅಂತ ಪದದ ಬಗ್ಗೆ ನೋಡಮ್ಮ್ರಿ ಸ್ನೇಹಿತರೆ ಯಾವುದೇ ಪ್ರಕರಣಗಳಲ್ಲಿ ಚುನಾವಣಾ ಅಧಿಕಾರಿಗಳು ಅಂತ ಪದ ಬಂತ ತಿಳ್ಕೊಳ್ರಿ ನೀವೇನು ತಿಳ್ಕೋಬೇಕು ಈ ಅಧಿನಿಯಮದಡಿ ಬಳಸಿರುವ ಈ ಅಧಿನಿಯಮದಡಿ ಬಳಸಿರುವ ಅಂದ್ರೆ ರಿಟರ್ನಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಮತ್ತು ಪೋಲಿಂಗ್ ಆಫೀಸರ್ ಆ್ಯಕ್ಚುಲಿ ಮೂರು ಮೂವರು ಚುನಾವಣಾ ಅಧಿಕಾರಿಗಳು ಇವರುಗಳನ್ನು ರಾಜ್ಯ ಚುನಾವಣಾ ಆಯೋಗವು ಪಂಚಾಯತ್ಗಳಿಗೆ ಚುನಾವಣೆಗಳನ್ನು ನಡೆಸುವುದಕ್ಕೆ ಸಂಬಂಧಿಸಿದಂಗೆ ಆಯ್ಕೆ ಮಾಡಿರ್ತಾರ ಈಗ ಈ ಚುನಾವಣಾ ಅಧಿಕಾರಿಗಳಂತೀಸಿಂದ ಹೇಳಿ ಏನಿಲ್ಲಿ ಮೂವರಿಗೆ ಆಯ್ಕೆ ಮಾಡ್ಕೊಂಡಿರಲ್ಲ ಈ ಮೂವರದ್ ಅರ್ಥ ಹತ್ತೊಂಬತ್ ನೂರ ಜನತಾ ಪ್ರಾತಿನಿಧ್ಯ ಅಧಿನಿಯಮದೊಳಗದ ಅದೇ ಅರ್ಥಗಳನ್ನ ಈ ಕಾಯ್ದೆಯೊಳಗು ಕೂಡ ಹೊಂದಿರಬೇಕಂತ ಹೇಳನ್ ಸ್ನೇಹಿತರೆ ಇಲ್ಲಿ ಮೇನ್ ಮೂರು ಆಫೀಸರ್ಸ್ ನೆನ್ಪಿಟ್ಕೊಳ್ರಿ ರಿಟರ್ನಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಪೋಲಿಂಗ್ ಆಫೀಸರ್ ಈ ಮೂರ್ ಆಫೀಸರ್ ಗಳ್ ನೆನ್ಪಿಟ್ಕೊಳ್ರಿ ಈ ಮೂರ್ ಆಫೀಸರ್ ಆಫೀಸರ್ಗಳನ್ನ ಗಳನ್ನ ನೇಮಕ ಮಾಡಿರ್ತಾರ ರಾಜ್ಯ ಚುನಾವಣಾ ಆಯೋಗ ನೇಮಕ ಮಾಡಿರ್ತಾರೆ ಅದಕ್ಕಾಗಿ ಪಂಚಾಯತ್ ಗಳಿಗೆ ಚುನಾವಣೆಗಳನ್ನ ನಡೆಸುವ ಸಂಬಂಧಕ್ಕಾಗಿ ಈ ಮೂವರ ಆಫೀಸರ್ಗಳನ್ನ ನೇಮಕ ಮಾಡಿರ್ತಾರೆ ಈ ಮೂವರ ಆಫೀಸರ್ಸ್ಗಳನ್ನು ಚುನಾವಣಾ ಅಧಿಕಾರಿಗಳಂತ ಕರೀತಾರೆ ಸ್ನೇಹಿತರೆ ಇದ್ರ ಮೇಲೆ ಪ್ರಶ್ನೆ ಐತಿ ನೋಡಂಬ್ರಿ ರಾಜ್ಯ ಚುನಾವಣಾ ಆಯೋಗವು ಪಂಚಾಯತ್ಗೆ ಚುನಾವಣೆ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಡ್ಯಾಶ್ ಆಫೀಸರ್ಗಳಿಗೆ ಚುನಾವಣಾ ಅಧಿಕಾರಿಗಳು ಎಂದು ಅರ್ಥ ನೋಡ್ರಿ ಸಿಂಪಲ್ ಐತಿ ಕ್ವಶನ್ ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣೆ ನಡೆಸ್ಲಿಕ್ಕಾಗಿ ಕೆಲವು ಆಫೀಸರ್ಗಳನ್ನು ನೇಮಕ ಮಾಡ್ಯದ ಆ ಆಫೀಸರ್ಗಳ್ ಯಾರು ಅಂತ ಪ್ರಶ್ನೆ ಐತಿ ಆ ಆಫೀಸರ್ಸ್ಗಳು ಯಾರು ಅಂತ ಪ್ರಶ್ನೆ ಐತಿ ಆಪ್ಷನ್ ಎ ಐತಿ ರಿಟರ್ನಿಂಗ್ ಆಫೀಸರ್ ಆಪ್ಷನ್ ಬಿ ಐತಿ ಪ್ರಿಸೈಂಡಿಂಗ್ ಆಫೀಸರ್ ಆಪ್ಷನ್ ಸಿ ಐತಿ ಪೋಲಿಂಗ್ ಆಫೀಸರ್ ಆಪ್ಷನ್ ಡಿ ಐತಿ ಈ ಮೇಲಿನ ಎಲ್ಲವು ಅಂತ ಕೊಟ್ಟನ ಇದಕ್ಕೆ ಸರಿಯಾದ ಉತ್ತರ ಡಿ ಯಾಕಂದ್ರೆ ಈ ಮೂರು ಆಫೀಸರ್ಸ್ಗಳನ್ನು ರಾಜ್ಯ ಚುನಾವಣಾ ಆಯೋಗ ಆಯ್ಕೆ ಮಾಡ್ತದ ಯಾಕಂದ್ರೆ ಪಂಚಾಯತ್ ಚುನಾವಣೆಗಳನ್ನು ನಡೆಸುವುದಕ್ಕೆ ಸಂಬಂಧಿಸಿದಂಗೆ ಈ ಚುನಾವಣೆ ಈ ಆಯೋಗ ಈ ಮೂರು ಆಫೀಸರ್ಸ್ಗಳನ್ನು ನೇಮಕ ಮಾಡಿರ್ತದೆ ಸ್ನೇಹಿತರೆ ಅದಕ್ಕಾಗಿ ಈ ಮೂರು ಆಫೀಸರ್ಸ್ಗಳನ್ನು ಚುನಾವಣಾ ಅಧಿಕಾರಿಗಳು ಅಂತ ಕರೀತಾರೆ ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ಪದ ಜನಸಂಖ್ಯೆ ಎಲ್ಲಾದರೂ ಈ ಪ್ರಕರಣಗಳಲ್ಲಿ ಈ ಜನಸಂಖ್ಯೆ ಅದ ಪದ ಅಂತ ಬಂತಂತ ತಿಳ್ಕೊಳ್ರಿ ಏನು ತಿಳ್ಕೊಬೇಕು ನೀವು ಕೊನೆ ಜನಗಣತಿಯಲ್ಲಿ ಪ್ರಕಟವಾಗಿರುವ ಅಂಕಿ ಅಂಶಕ್ಕೆ ಜನಸಂಖ್ಯೆ ಅಂತೀವಿ ನಾವು ಜನಸಂಖ್ಯೆಗೆ ಸಂಬಂಧಪಟ್ಟಂಗೆ ಹಿಂದಿಂದು ಜನಗಣತಿ ಜನಗಣತಿ ನಡಿತೈತಲ್ಲ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡಿತೈತಿ ಹಿಂದಿಂದು ಜನಗಣತಿ ಒಳಗೆ ಏನು ಅಂಕಿ ಅಂಶಗಳು ಕೊಟ್ರಲ್ಲ ಅದಕ್ಕೆ ನಾವು ಜನಸಂಖ್ಯೆ ಅಂತ ಕರಿತೀವಿ ಸ್ನೇಹಿತರೆ ಸಿಂಪಲ್ ಐತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ ಜಸ್ಟ್ ಒನ್ ವರ್ಡ್ ಐತಿ ಓದ್ಕೊಂಡು ಗೊತ್ತಾಗ್ಬಿಡ್ತೈತಿ ನೆಕ್ಸ್ಟ್ ಮೂವತ್ತನೇ ಪದ ಖಾಸಗಿ ಮಾರುಕಟ್ಟೆ ಪದ ಐತಿ ಸ್ನೇಹಿತರೆ ಈ ಖಾಸಗಿ ಮಾರುಕಟ್ಟೆ ಅಂದ್ರೇನು ಈ ಅಧಿನಿಯಮದ ಪ್ರಕಾರ ಈ ಕಾಯ್ದೆಯ ಪ್ರಕಾರ ಖಾಸಗಿ ಮಾರುಕಟ್ಟೆ ಅಂದ್ರೇನು ಖಾಸಗಿ ಮಾರುಕಟ್ಟೆ ಅಂದ್ರೆ ಸಾರ್ವಜನಿಕ ಮಾರುಕಟ್ಟೆಯಲ್ಲದ ಇತರ ಮಾರುಕಟ್ಟೆಗಳನ್ನು ಖಾಸಗಿ ಮಾರುಕಟ್ಟೆ ಅಂತ ಕರಿತಾರೆ ಇಲ್ಲೇನು ಸಾರ್ವಜನಿಕ ಮಾರುಕಟ್ಟೆ ಅಲ್ಲದ ಇತರ ಮಾರುಕಟ್ಟೆಗೆ ಖಾಸಗಿ ಮಾರುಕಟ್ಟೆ ಅಂತ ಕರಿತಾರ ಅಂತ ಈ ಅಧಿನಿಯಮ ಹೇಳ್ತದ ಹಾಂಗಂದ್ರೆ ಈ ಸಾರ್ವಜನಿಕ ಮಾರುಕಟ್ಟೆ ಅಂದ್ರೇನು ಅದು ಗೊತ್ತೈತಂದ್ರೆ ಮಾತ್ರ ನಿಮಗೆ ಖಾಸಗಿ ಮಾರುಕಟ್ಟೆ ಪದ ಅರ್ಥ ಗೊತ್ತಾಗ್ತದೆ ಇದ್ರದ್ದು ನೆಕ್ಸ್ಟ್ ಪದನೇ ಅದಕ್ಕಾಗಿಟ್ಟನ ಸಾರ್ವಜನಿಕ ಮಾರುಕಟ್ಟೆ ಅಂತ ಗಿಷಿಂದ ಹೇಳಿ ನೀವು ಖಾಸಗಿ ಮಾರುಕಟ್ಟೆ ತಿಳ್ಕೊಳ್ರಿ ಈಗ ಸಾರ್ವಜನಿಕ ಮಾರುಕಟ್ಟೆಯಲ್ಲದ ಅಲ್ಲದ ಇತರ ಮಾರುಕಟ್ಟೆಗಳನ್ನು ಖಾಸಗಿ ಮಾರುಕಟ್ಟೆ ಅಂತ ಕರೀತಾರೆ ಅಂತ ಗಿಷನ್ ತಿಳ್ಕೊಳ್ರಿ ಸ್ನೇಹಿತರೆ ನೀವು ಈಗ ಮೂವತ್ತನೇ ಪದ ಅದೇ ಸಾರ್ವಜನಿಕ ಮಾರುಕಟ್ಟೆ ಬಗ್ಗೆ ನೋಡೋಣ ಸ್ನೇಹಿತರೆ ಸಾರ್ವಜನಿಕ ಮಾರುಕಟ್ಟೆ ಪದದ ಅರ್ಥ ಏನು ಪಂಚಾಯತಿ ಹಿಡಿತದಲ್ಲಿರುವ ನೋಡ್ರಿ ಈ ಸಾರ್ವಜನಿಕ ಮಾರುಕಟ್ಟೆ ಅಂದ್ರೇನು ಈ ಮಾರುಕಟ್ಟೆ ಪಂಚಾಯತಿದ ದ ಹಿಡಿತದಾಗಿರ್ತದ ಆಮೇಲೆ ಗ್ರಾಮ ಪಂಚಾಯತಿಯು ನಿರ್ಮಿಸಿದ ಈ ಮಾರುಕಟ್ಟೆಗೆ ಗ್ರಾಮ ಪಂಚಾಯತಿ ನಿರ್ಮಿಸಿರ್ತದ ಆಮೇಲೆ ಆ ಗ್ರಾಮ ಪಂಚಾಯತಿನೇ ನಡೆಸ್ಕೊಂಡು ಬರ್ತಿರ್ತದ ಆಮೇಲೆ ಆ ಮ ಗ್ರಾಮ ಪಂಚಾಯತಿನೇ ಆ ಮಾರುಕಟ್ಟೆಯನ್ನು ನಿರ್ವಹಿಸುತ್ತಿರ್ತದ ಅಂತಹ ಯಾವುದೇ ಮಾರುಕಟ್ಟೆಗಳನ್ನು ಸಾರ್ವಜನಿಕ ಮಾರುಕಟ್ಟೆ ಅಂತ ಕರೀತಾರೆ ಸ್ನೇಹಿತರೆ ನೋಡ್ರಿ ಮತ್ತೊಮ್ಮೆ ನೋಡಂಬ್ರೆ ಪಂಚಾಯತಿ ಹಿಡಿತದಲ್ಲಿರುವ ಅಥವಾ ಗ್ರಾಮ ಪಂಚಾಯತಿಯು ನಿರ್ಮಿಸಿದ ನಡೆಸಿಕೊಂಡು ಬರುತ್ತಿರುವ ಅಥವಾ ನಿರ್ವಹಿಸ್ತಿರುವ ಯಾವುದೇ ಮಾರುಕಟ್ಟೆಗಳನ್ನು ಸಾರ್ವಜನಿಕ ಮಾರುಕಟ್ಟೆ ಅಂತ ಕರಿತೀವಿ ಸ್ನೇಹಿತರೆ ಈ ಅಧಿನಿಯಮದ ಅನ್ವಯ ಸಾರ್ವಜನಿಕ ಮಾರುಕಟ್ಟೆ ಎಂದರೆ ಸಾರ್ವಜನಿಕ ಮಾರುಕಟ್ಟೆ ಎಂದರೆ ಮುಂದೆ ಕೊಟ್ಟ ನಂಗೆ ಪ್ರಶ್ನೆ ಕಂಟಿನ್ಯೂ ಆಗ್ತದ ಸಾರ್ವಜನಿಕ ಮಾರುಕಟ್ಟೆ ಎಂದರೆ ಈ ಅಧಿನಿಯಮದ ಅನ್ವಯ ಸಾರ್ವಜನಿಕ ಮಾರುಕಟ್ಟೆ ಎಂದರೆ ಪಂಚಾಯತಿ ಹಿಡಿತದಲ್ಲಿರುವ ಅಥವಾ ಡ್ಯಾಶ್ ಪಂಚಾಯತಿಯು ಅಂದ್ರೆ ಯಾವ ಪಂಚಾಯತ್ ಬರ್ತದೆ ಇಲ್ಲಿ ಯಾವ ಪಂಚಾಯತಿಯು ನಿರ್ಮಿಸಿದ ನಡೆಸಿಕೊಂಡು ಬರುತ್ತಿರುವ ಅಥವಾ ನಿರ್ವಹಿಸುತ್ತಿರುವ ಯಾವುದೇ ಮಾರುಕಟ್ಟೆಗೆ ಸಾರ್ವಜನಿಕ ಮಾರುಕಟ್ಟೆ ಅಂತ ಕರಿತೀವಂತೇಳಿದೆ ಹಂಗಂದ್ರೆ ಇಲ್ಲಿ ಯಾವ ಪಂಚಾಯತಿ ನಿರ್ಮಿಸಿರ್ತದ ಅಂತ ಪ್ರಶ್ನೆ ಕೇಳೋಣ ಇದಕ್ಕೆ ನೋಡ್ರಿ ಆಪ್ಷನ್ ಎ ಕೊಟ್ಟಣ ಗ್ರಾಮ ಪಂಚಾಯತ್ ಬಿ ಕೊಟ್ಟಣ ತಾಲೂಕು ಪಂಚಾಯತ್ ಸಿ ಕೊಟ್ಟಣ ಜಿಲ್ಲಾ ಪಂಚಾಯತ್ ಡಿ ಕೊಟ್ಟಣ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಎ ಗ್ರಾಮ ಪಂಚಾಯತ್ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತ ಎರಡನೇ ಪದ ಸಾರ್ವಜನಿಕ ಸ್ಥಳ ಈ ಅಧಿನಿಯಮದ ಪ್ರಕಾರ ಸಾರ್ವಜನಿಕ ಸ್ಥಳ ಅಂದ್ರೇನು ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಎಲ್ಲಿ ಆದರೂ ಸಾರ್ವಜನಿಕ ಸ್ಥಳ ಅಂತ ಪದ ಬಳಕೆ ಆಯಿತು ಅಂತಂದ್ರೆ ನೀವೇನು ತಿಳ್ಕೊಬೇಕು ಅಂಥ ಸ್ಥಳ ಎಂಥ ಸ್ಥಳ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಯಲ್ಲಿ ನಿಹಿತವಾಗಿರಲಿ ಅಥವಾ ಇಲ್ಲದಿರಲಿ ಅದರೊಳಗೆ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಹೊಂದಿರಲಿ ಆ ಸ್ಥಳದ ಮೇಲೆ ಇಲ್ಲದಿರಲಿ ಸಾರ್ವಜನಿಕರ ಬಳಕೆಗೆ ಅದು ಇರಬೇಕು ಸಾರ್ವಜನಿಕರ ಬಳಕೆಗೆ ಅಥವಾ ಉಪಯೋಗಕ್ಕಾಗಿ ಅವಕಾಶ ಇರ್ತಕ್ಕಂಥ ಸ್ಥಳಕ್ಕೆ ನಾವು ಸಾರ್ವಜನಿಕ ಸ್ಥಳ ಅಂತ ಕರಿತೀವಿ ಒಂದು ಇಲ್ಲಿ ಎಕ್ಸೆಪ್ಷನ್ ಬರ್ತದ ಏನು ಏನು ಅಂಥ ಸ್ಥಳ ಸಾರ್ವಜನಿಕ ಮತ್ತು ಬಳಕೆಗೆ ಉಪಯೋಗ ಇರ್ತದಲ್ಲ ಅಂಥ ಸ್ಥಳ ಅದು ಯಾವುದೇ ಖಾಸಗಿ ಸ್ವತ್ತು ಅಂಥ ಸ್ಥಳಕ್ಕೆ ನಾವು ಸಾರ್ವಜನಿಕ ಸ್ಥಳ ಅಂತ ಕರಿತೀವಿ ಸ್ನೇಹಿತರೆ ಏನು ಎಂಥ ಸ್ಥಳ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತಿ ಒಳಗೆ ನಿಯತವಾಗಿರಲಿ ಅಥವಾ ಇಲ್ಲದಿರಲಿ ಆ ಜಾಗ ಅದ್ರ ಮೇಲೆ ಈ ಮೂರು ಪಂಚಾಯತಿಗಳಾದ ಅಧಿಕಾರ ಇರಲಿ ಇಲ್ಲದಿರಲಿ ಸಾರ್ವಜನಿಕರ ಬಳಕೆಗೆ ಅಥವಾ ಉಪಯೋಗಕ್ಕೆ ಅವಕಾಶ ಇರುವಂಥ ಖಾಸಗಿ ಸ್ವತ್ತು ಅಲ್ಲದ ಯಾವುದೇ ಸ್ಥಳ ಇಲ್ಲೊಂದು ಈ ಖಾಸಗಿ ಸ್ವತ್ತು ಅನ್ನೋದು ಮರೆಯಾಕೊಬಾರು ಸ್ನೇಹಿತರೆ ಖಾಸಗಿ ಸ್ವತ್ತು ಅಲ್ಲದೆ ಇರ್ತಕ್ಕಂಥ ಎಲ್ ಯಾವುದೇ ಸ್ಥಳಕ್ಕೆ ನಾವು ಸಾರ್ವಜನಿಕ ಸ್ಥಳ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪದ ನೋಡಂಬ್ರಿ ಸ್ನೇಹಿತರೆ ಸಾರ್ವಜನಿಕ ಬೀದಿ ಸಾರ್ವಜನಿಕ ಬೀದಿ ಅಂದ್ರೇನು ಈ ಈ ಅಧಿನಿಯಮದ ಪ್ರಕಾರ ಸಾರ್ವಜನಿಕ ಬೀದಿ ಅಂದ್ರೇನು ಅದು ಮುಖ್ಯ ರಸ್ತೆಯಾಗಿರಲಿ ಅಥವಾ ಇಲ್ಲದಿರಲಿ ಸಾರ್ವಜನಿಕರಿಗೆ ದಾರಿಯ ಹಕ್ಕು ಇರುವ ಯಾವುದೇ ಬೀದಿಗೆ ನಾವು ಸಾರ್ವಜನಿಕ ಬೀದಿ ಅಂತ ಕರಿತೀವಿ ಅದು ನೋಡ್ರಿ ಮೇನ್ ರೋಡರೇ ಆಗಲಿ ಇಲ್ಲಾಂದ್ರೆ ನಾರ್ಮಲ್ ರೋಡರೇ ಆಗಲಿ ಸಾರ್ವಜನಿಕರಿಗೆ ಅಲ್ಲಿ ನಡೆಯುವಂಥ ಹಕ್ಕಿರ್ಬೇಕು ಆ ದಾರಿ ಹಕ್ಕಿಗೆ ನಾವು ಸಾರ್ವಜನಿಕ ಬೀದಿ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತ ನಾಲ್ಕನೇ ಪದ ಅನುಸೂಚಿ ಅಂದ್ರೆ ಏನು ಈ ಮೂವತ್ತ ನಾಲ್ಕನೇ ಪದ ಅನುಸೂಚಿ ಬಗ್ಗೆ ಹೇಳ್ತದ ಸ್ನೇಹಿತರೆ ಈ ಅಧಿನಿಯಮದ ಪ್ರಕಾರ ಅನುಸೂಚಿ ಅಂತಂದ್ರೆ ಈ ಅಧಿನಿಯಮಕ್ಕೆ ಲಗತ್ತಿಸಿರುವ ಅನುಸೂಚಿ ಅಂತ ಈ ಅಧಿನಿಯಮಕ್ಕೆ ಅನುಸೂಚಿ ಏನಂತ ಅನ್ನೋದ್ರ ಬಗ್ಗೆ ಲಗತ್ತಿಸರ ಸ್ನೇಹಿತರೆ ಅದೇ ಲಗತ್ತಿಸಿರ್ತಕ್ಕಂಥ ಅನುಸೂಚಿಗಲ ಪಟ್ಟಿಗೆ ಅನುಸೂಚಿ ಅಂತ ಕರಿತಾರೆ ಸ್ನೇಹಿತರೆ ಇದ್ರ ಮೇಲೆ ಪ್ರಶ್ನೆಗಳು ಯಾಕೆ ತೆಗೆದಿಲ್ಲ ಅಂದ್ರೆ ಬರೀ ಒಂದು ವರ್ಡ್ ಅದಾವ ಇವು ಒಂದೇ ಸೆಂಟೆನ್ಸ್ನೇ ಕಂಪ್ಲೀಟ್ ಆಗಕ್ ಕುಂತ ಒಂದು ಅದಕ್ಕಾಗಿ ತೆಗೆದಿಲ್ಲ ಇದ್ರ ಮೇಲೆ ಪ್ರಶ್ನೆಗಳ ಮೂವತ್ತೈದನೇ ಪದ ಅನುಸೂಚಿತ ಜಾತಿ ಅಥವಾ ಪಂಗಡ ಈ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡ ಅಂದ್ರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡ ಅಂತ ಈ ಕಾಯ್ದೆದೊಳಗೆ ಕನ್ಸಿಡರ್ ಮಾಡ್ರ ಸ್ನೇಹಿತರೆ ನೆಕ್ಸ್ಟ್ ಮೂವತ್ ಆರನೇ ಪದದ ಬಗ್ಗೆ ನೋಡಂಬ್ರಿ ಕಾರ್ಯದರ್ಶಿ ಅಂತ ಪದ ಐತಿ ಈ ಕಾರ್ಯದರ್ಶಿ ಪದದ ಬಗ್ಗೆ ನೋಡಂಬ್ರಿ ಕಾರ್ಯದರ್ಶಿ ಅಂದ್ರೆ ಯಾರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಕಾರ್ಯದರ್ಶಿ ಈ ಅಧಿನಿಯಮದ ಪ್ರಕಾರ ಕಾರ್ಯದರ್ಶಿ ಅಂದ್ರೆ ಯಾರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಕಾರ್ಯದರ್ಶಿ ಸ್ನೇಹಿತರೆ ಮೂವತ್ತಾರು ಎ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಅಂದ್ರೇನು ಮುನ್ನೂರ ಎಂಟನೇ ಪ್ರಕರಣದಡಿ ರಚಿತವಾಗಿರ್ತಕ್ಕಂಥ ಕರ್ನಾಟಕ ಚುನಾವಣಾ ಆಯೋಗ ಈ ಅಧಿನಿಯಮದ ಪ್ರಕಾರ ರಾಜ್ಯ ಚುನಾವಣಾ ಆಯೋಗ ಅಂದ್ರೇನು ಮುನ್ನೂರ ಎಂಟನೇ ಪ್ರಕರಣದಲ್ಲಿ ರಚಿತವಾಗಿರ್ತಕ್ಕಂಥ ಕರ್ನಾಟಕ ಚುನಾವಣಾ ಆಯೋಗಕ್ಕೆ ನಾವು ರಾಜ್ಯ ಚುನಾವಣಾ ಆಯೋಗ ಅಂತ ಕರಿತೀವಿ ಸ್ನೇಹಿತರೆ ಎಲ್ಲಿ ಆದರೂ ಈ ಪ್ರಕರಣದೊಳಗೆ ರಾಜ್ಯ ಚುನಾವಣಾ ಆಯೋಗ ಅಂತ ಪದ ಬಳಕೆ ಐತೆ ಅಂದ್ರೆ ಏನ್ ತಿಳ್ಕೊಬೇಕು ಕರ್ನಾಟಕ ಚುನಾವಣಾ ಆಯೋಗ ಅಂತ ಹೇಳಿ ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ ಮೂವತ್ತು ಏಳನೇ ಪದ ಬೀದಿ ಬೀದಿ ಅನ್ನೋ ಪದದ ಅರ್ಥದ ಬಗ್ಗೆ ನೋಡೋದಾದ್ರೆ ಈ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಎಲ್ಲಿಯಾದರೂ ಬೀದಿ ಅಂತ ಪದ ಬಳಕೆ ಅಂದ್ರೆ ನೀವೇನು ತಿಳ್ಕೊಬೇಕು ಬೀದಿ ಅನ್ನೋ ಪದ ಏನೇನು ಒಳಗೊಂಡಿರ್ತದ ಯಾವುದೇ ಹೆದ್ದಾರಿ ಒಡ್ಡುದಾರಿ ಸೇತುವೆ ಸೇತುವೆ ದಾರಿ ಅಥವಾ ಸೇತುವೆ ರಸ್ತೆ ಕಮಾನು ರಸ್ತೆ ಭೂಮಿ ಅಂತ ಬರ್ತದಿಲ್ಲಿ ಭೂಮಿ ಕಾಲು ದಾರಿ ಸುರಂಗ ಮಾರ್ಗ ಅಂಗಳ ಓಣಿ ಅಥವಾ ಸವಾರಿ ದಾರಿ ಅಥವಾ ಮಾರ್ಗ ಅದು ಮುಖ್ಯ ರಸ್ತೆಯಾಗಿರಲಿ ಅಥವಾ ಇಲ್ಲದಿರಲಿ ಇದರಲ್ಲಿ ಒಳಗೊಳ್ಳುತ್ತದೆ ಈ ಬೀದಿಗಳಿಗೆ ಇವೆಲ್ಲಗಳನ್ನು ಒಳಗೊಂಡಿರ್ತದೆ ಮತ್ತು ಯಾವುದೇ ಬೀದಿಯಲ್ಲಿ ಕಾಲು ಇರಲಿ ಮತ್ತು ಇರಲಿ ಬಂಡಿ ರಸ್ತೆ ಇರಲಿ ಅವು ಕೂಡ ಈ ಬೀದಿ ಎಂಬ ಪದಗಳದ ಒಳಗೊಂಡಿರ್ತವ ನೋಡ್ರಿ ಬೀದಿ ಅಂತ ಬಂತಂದ್ರೆ ಎಲ್ಲ ರಸ್ತೆಗಳನ್ನು ತಿಳ್ಕೊಂಬಿಡ್ಬೇಕು ನೋಡ್ರಿ ಇದ್ರಾಗ ಯಾವುದಕ್ಕೆ ಮಿಸ್ ಆಗಿಲ್ಲ ಕಾಲು ದಾರಿನ ತೊಗೊಂಡನ ವೆಹಿಕಲ್ ಹೋಗುವಂಥ ತೊಗೊಂಡನ ಮೇನ್ ರೋಡು ತೊಗೊಂಡನ ಸಂಧ್ಯಾಗ ಹೋಗುವಂಥವು ತೊಗೊ ಸಂಧ್ಯಾ ಹೋಗುವಂಥ ರಸ್ತೆಗಳು ತೊಗೋಣ ಎಲ್ಲಾ ರಸ್ತೆಗಳು ಬರ್ತಾವಿದ್ರಾಗ ಬೀದಿ ಅಂದ್ರೆ ಇಷ್ಟೇ ಸಿಂಪಲ್ ತಿಳ್ಕೊಂಡಿ ಸ್ನೇಹಿತರೆ ಮೇಲೆ ಪ್ರಶ್ನೆ ನೋಡಮ್ರಿ ಈ ಅಧಿನಿಯಮದ ಪ್ರಕಾರ ಬೀದಿ ಎಂದರೆ ಡ್ಯಾಶ್ ಒಳಗೊಳ್ಳುತ್ತವೆ ಏನೇನು ಒಳಗೊಳ್ಳುತ್ತವ ಬೀದಿ ಅಂದ್ರೆ ಏನೇನು ಒಳಗೊಂಡಿರ್ತವ ಆಪ್ಷನ್ ಎ ಕೊಟ್ಟನ ಯಾವುದೇ ಹೆದ್ದಾರಿ ಒಡ್ಡುದಾರಿ ಸೇತುವೆ ಸೇತುವೆ ರಸ್ತೆ ಮತ್ತು ಕಮಾನು ರಸ್ತೆ ಅಂತ ಕೊಟ್ಟನ ಆಪ್ಷನ್ ಬೀದ ಕೊಟ್ಟನ ಭೂಮಿ ಕಾಲು ದಾರಿ ಸುರಂಗ ಮಾರ್ಗ ಅಂಗಳ ಓಣಿ ಸವಾರಿ ದಾರಿ ಅಥವಾ ಮಾರ್ಗ ಅದು ಮುಖ್ಯ ರಸ್ತೆ ಆಗಿರಲಿ ಅಥವಾ ಇಲ್ಲದಿರಲಿ ಅಂತ ಕೊಟ್ಟನ ಆಪ್ಷನ್ ಬಿ ಕೊಟ್ಟನ ಕಾಲು ದಾರಿ ಮತ್ತು ಬಂಡಿ ರಸ್ತೆ ಅಂತ ಕೊಟ್ಟನ ಸ್ನೇಹಿತರೆ ಆಪ್ಷನ್ ಡಿ ಕೊಟ್ಟನ ಮೇಲಿನ ಎಲ್ಲವು ಅಂತೈತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಈ ಬೀದಿ ಅನ್ನ ಪದ ಈ ಎಲ್ಲವನ್ನ ಎ ಲಸಿಂದ ಸಿ ತಕ್ಕ ಏನೈತಲ್ಲ ಇವೆಲ್ಲ ಪದಗಳನ್ನು ಅದು ಒಳಗೊಂಡಿರ್ತದೆ ಸ್ನೇಹಿತರೆ ನೆಕ್ಸ್ಟ್ ಈ ಮೂವತ್ತೆಂಟನೇ ಪದ ತಾಲೂಕು ಮೂವತ್ತೆಂಟನೇ ಪದ ತಾಲೂಕು ಈ ಅಧಿನಿಯಮದ ಪ್ರಕಾರ ತಾಲೂಕು ಅಂದ್ರೇನು ರೆವಿನ್ಯೂ ತಾಲೂಕು ಕಾ ತಾಲೂಕು ಅಂದ್ರೇನು ಕಂದಾಯ ತಾಲೂಕು ರೆವಿನ್ಯೂ ತಾಲೂಕು ಆದರೆ ಇಲ್ಲಿ ಒಂದು ಎಕ್ಸೆಪ್ಷನ್ ಬರ್ತದ ತಾತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ದೊಡ್ಡ ನಗರ ಪ್ರದೇಶ ಚಿಕ್ಕ ನಗರ ಪ್ರದೇಶ ಪರಿ ಪರಿವರ್ತಿತವಾಗಲಿರುವ ಪ್ರದೇಶ ಅಥವಾ ಕೈಗಾರಿಕಾ ಉಪನಗರದ ಪರಿಮಿತಿಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಪ್ರದೇಶಗಳ ರೆವಿನ್ಯೂ ತಾಲೂಕು ನೋಡ್ರಿ ತಾಲೂಕು ಅಂದ್ರೆ ರೆವಿನ್ಯೂ ತಾಲೂಕು ರೆವಿನ್ಯೂ ತಾಲೂಕು ಅಂದರೆ ಎಲ್ಲ ರೆವಿನ್ಯೂ ತಾಲೂಕು ಅಂದ್ರೆ ಕೆಲವು ಪ್ರದೇಶಗಳನ್ನು ಹೊರತುಪಡಿಸುತ್ತದೆ ಯಾವ ಪ್ರದೇಶಗಳವು ಈ ತಾತ್ಕಾಲದಲ್ಲಿ ಜಾರಿ ಇರತಕ್ಕಂಥ ಯಾವುದೇ ಕಾನೂನಿನ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ಕೆಲವು ಪ್ರದೇಶಗಳದಾವ ಯಾವ್ಯಾವು ದೊಡ್ಡ ನಗರ ಪ್ರದೇಶ ಚಿಕ್ಕ ನಗರ ಪ್ರದೇಶ ಪರಿವರ್ತಿತವಾಗಲಿರುವ ಪ್ರದೇಶ ಆಮೇಲೆ ಕೈಗಾರಿಕಾ ಉಪನಗರದ ಪರಿಮಿತಿಗಳು ಇವುಷ್ಟು ಏನಂದ್ರೆ ಈ ರೆವಿನ್ಯೂ ತಾಲೂಕ್ದಾಗ ಬರಂಗಿಲ್ಲ ಸ್ನೇಹಿತರೆ ಇದು ನೆನಪಿಲಿ ಈ ಅಧಿನಿಯಮದ ಪ್ರಕಾರ ತಾಲೂಕು ಎಂದರೆ ರೆವಿನ್ಯೂ ತಾಲೂಕು ಓಕೆ ತಾಲೂಕು ಅಂದ್ರೆ ರೆವಿನ್ಯೂ ತಾಲೂಕು ಆದರೆ ಆದರೆ ನೋಡ್ರಿ ಆದರೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ಯಾವ ಪ್ರದೇಶವನ್ನ ಹೊರತುಪಡಿಸಿದ ರವೆನ್ಯೂ ತಾಲೂಕು ಪ್ರಶ್ನೆ ನೋಡ್ರಿ ಭಾರಿ ಇಂಪಾರ್ಟೆಂಟ್ ಐತಿ ಈ ಅಧಿನಿಯಮದ ಪ್ರಕಾರ ತಾಲೂಕಂದ್ರೆ ರೆವಿನ್ಯೂ ತಾಲೂಕ್ ಒಪ್ಕೊಂಡ್ತದ ಕ್ವಶನ್ದಾಗೆ ಐತಿ ಅದು ತಾಲೂಕು ಅಂದರೆ ರೆವೆನ್ಯೂ ಅದು ಆದರೆ ರೆವಿನ್ಯೂ ತಾಲೂಕು ಯಾವ ಯಾವ ಪ್ರದೇಶಗಳನ್ನ ಅಂತಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಐತಿ ಇಲ್ಲಿ ಆಪ್ಷನ್ ಎ ಕೊಟ್ಟನ ದೊಡ್ಡ ನಗರ ಪ್ರದೇಶ ಮತ್ತು ಚಿಕ್ಕ ನಗರ ಪ್ರದೇಶ ಬಿ ಪರಿವರ್ತಿತವಾಗಲಿರುವ ಪ್ರದೇಶ ಸಿ ಕೈಗಾರಿಕಾ ಉಪನಗರದ ಪರಿಮಿತಿಗಳಿರ್ತಕ್ಕಂಥ ಪ್ರದೇಶ ಡಿ ಮೇಲಿನ ಎಲ್ಲವಂತ ಅಂತ ಸರಿಯಾದ ಉತ್ತರ ಡಿ ರೆವಿನ್ಯೂ ತಾಲೂಕು ಅಂದರೆ ಯಾವ ಯಾವ ತಾಲೂಕುಗಳು ಹೊರತುಪಡಿಸಿರ್ತಕ್ಕಂಥ ತಾಲೂಕುಗಳು ಈ ಆಪ್ಷನ್ ಎ ದಿಂದ ಮೂರರ ಪ್ರದೇಶಗಳ ಸ್ನೇಹಿತರೆ ಆಪ್ಷನ್ ಸಿ ತನಕ ಏನು ಪ್ರದೇಶಗಳು ಕೊಟ್ಟಣ ಇವು ಪ್ರದೇಶಗಳ ರೆವಿನ್ಯೂ ತಾಲೂಕುದೊಳಗೆ ಬರಂಗಿಲ್ಲ ಸ್ನೇಹಿತರೆ ಮೂವತ್ತೊಂಬತ್ತನೇ ಪದ ತಾಲೂಕು ಪಂಚಾಯತಿ ಅಂತ ಪದ ಸ್ನೇಹಿತರೆ ಈ ಅಧಿನಿಯಮದ ಪ್ರಕಾರ ತಾಲೂಕು ಪಂಚಾಯತಿ ಅಂದ್ರೆ ಏನು ಈ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿಸಿರ್ತಕ್ಕಂಥ ಯಾವುದೇ ತಾಲೂಕು ಪಂಚಾಯತಿಗೆ ನಾವು ತಾಲೂಕು ಪಂಚಾಯತ್ ಅಂತ ಕರಿತೀವಿ ಈ ಅಧಿನಿಯಮದ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಎಲ್ಲಿಯಾದರೂ ತಾಲೂಕು ಪಂಚಾಯತ್ ಅಂತ ಪದ ಬಳಕೆ ಐತೆ ಅಂತ ತಿಳ್ಕೊಡ್ರಿ ಏನು ತಿಳ್ಕೊಬೇಕು ಈ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿಸಿದ ತಾಲೂಕು ಪಂಚಾಯತಿ ಅಂತ ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ನಲವತ್ತನೇ ಪದ ತಹಶೀಲ್ದಾರ ನಲವತ್ತನೇ ಪದ ಏನದ ತಹಸೀಲ್ದಾರ್ ಈ ಅಧಿನಿಯಮದ ಪ್ರಕಾರ ತಹಸೀಲ್ದಾರ್ ಅಂದ್ರೆ ಯಾರು ರೆವಿನ್ಯೂ ತಾಲೂಕಿನ ತಹಶೀಲ್ದಾರ್ ಆಗಲೇ ಹೇಳಿದೆ ರೆವಿನ್ಯೂ ತಾಲೂಕ್ ಅಂತೇಳಿದೆ ರೆವಿನ್ಯೂ ತಾಲೂಕ್ ಏನೇನು ರೆವಿನ್ಯೂ ತಾಲೂಕ್ ಏನೇನು ಒಳಗೊಂಡಿರ್ತದ ಆಮೇಲೆ ರೆವಿನ್ಯೂ ತಾಲೂಕ್ ಯಾವ ಯಾವ ಪ್ರದೇಶಗಳನ್ನ ಹೊರತುಪಡಿಸಿರ್ತದ ಅಂತ ಹೇಳಿದೆ ಆ ಪದ ಅರ್ಥ ನೋಡ್ರಿ ಗೊತ್ತಾಗ್ಬಿಡ್ತೈತಿ ನೆಕ್ಸ್ಟ್ ನಲವತ್ತೊಂದನೇ ಪದ ವಾಹನ ನಲವತ್ತೊಂದನೇ ಪದ ವಾಹನ ಈ ಅಧಿನಿಯಮದ ಪ್ರಕಾರ ವಾಹನ ಎಂಬುದರಲ್ಲಿ ಏನೇನು ಒಳಗೊಂಡಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಬೈಸಿಕಲ್ ಸೈಕಲ್ ರಿಕ್ಷಾ ಮೋಟಾರ್ ಕಾರ್ ಮತ್ತು ಸಾರ್ವಜನಿಕ ರಸ್ತೆಯಲ್ಲಿ ಬಳಸ್ತಿ ಬಳಸುತ್ತಿರುವ ಅಥವಾ ಬಳಸಲು ಸಾಧ್ಯವಿರುವಂತಹ ಚಕ್ರ ಇರುವ ಪ್ರತಿಯೊಂದು ವಾಹನ ಕೂಡ ಈ ವಾಹನದೊಳಗೆ ಒಳಗೊಂಡಿರ್ತದೆ ಸ್ನೇಹಿತರೆ ಚಕ್ರ ಇರುವ ಪ್ರತಿಯೊಂದು ವಾಹನ ಈ ವಾಹನ ಎಂಬ ಪದದೊಳಗೆ ಒಳಗೊಂಡಿರ್ತದೆ ಇದ್ರ ಮೇಲೆ ಪ್ರಶ್ನೆ ನೋಡಮ್ಮ್ರಿ ವಾಹನ ಎಂಬ ಪದದಲ್ಲಿ ಡ್ಯಾಶ್ ಒಳಗೊಳ್ಳುತ್ತವೆ ಏನೇನು ಒಳಗೊಂಡಿರ್ತವ ಅಂತ ಪ್ರಶ್ನೆ ಕೇಳ ಆಪ್ಷನ್ ಎ ಬೈಸಿಕಲ್ ಮತ್ತು ಸೈಕಲ್ ರಿಕ್ಷಾ ಆಪ್ಷನ್ ಬಿ ಮೋಟಾರ್ ಕಾರು ಆಪ್ಷನ್ ಸಿ ಸಾರ್ವಜನಿಕ ರಸ್ತೆಯಲ್ಲಿ ಬಳಸುತ್ತಿರುವ ಅಥವಾ ಬಳಸಲು ಸಾಧ್ಯವಿರುವಂತಹ ಚಕ್ರ ಇರುವ ಚಕ್ರ ಇರುವ ಪ್ರತಿಯೊಂದು ವಾಹನ ಆಮೇಲೆ ಆಪ್ಷನ್ ಡಿ ಅಂತನ ಮೇಲಿನ ಎಲ್ಲವು ಅಂತನ ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ವಾಹನ ಎಂಬ ಪದದಾಗ ಈ ಇಂದ ಸಿ ತನಕ ಏನೇನು ಬರ್ತಾವಲ್ಲ ಅವೆಲ್ಲವನ್ನ ವಾಹನ ಎಂಬ ಪದಗಳದಾಗ ಒಳಗೊಂಡಿರ್ತಾವೆ ಸ್ನೇಹಿತರೆ ನಲವತ್ತೆರಡನೇ ಪದ ಗ್ರಾಮ ನಲವತ್ತೆರಡನೇ ಪದ ಗ್ರಾಮ ಗ್ರಾಮ ಅಂದ್ರೇನು ಈ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಎಲ್ಲಿ ಆದರೂ ಗ್ರಾಮ ಅಂತ ಪದ ಬಳಕೆ ಆಯ್ತು ಅಂತ ತಿಳ್ಕೊಳ್ರಿ ನೀವೇನು ತಿಳ್ಕೊಬೇಕು ಅದರ ಅರ್ಥ ಅಧಿನಿಯಮದ ಉದ್ದೇಶಗಳಿಗಾಗಿ ಈ ಕಾಯ್ದೆಯ ಉದ್ದೇಶಗಳಿಗಾಗಿ ರಾಜ್ಯಪಾಲರು ನೋಡ್ರಿ ರಾಜ್ಯಪಾಲರು ಸಾರ್ವಜನಿಕ ಅಧಿಸೂಚನೆ ಮೂಲಕ ಗ್ರಾಮವೆಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಗ್ರಾಮ ಮತ್ತು ಅದರಾಗೆ ಹಾಗೆ ನಿರ್ದಿಷ್ಟಪಡಿಸುವ ಗ್ರಾಮಗಳ ಗುಂಪು ಕೂಡ ಗ್ರಾಮ ಅಂತಲೇ ಕರೀತಾರೆ ಸ್ನೇಹಿತರೆ ಇಲ್ಲಿ ಮೂರು ಅಂಶಗಳು ನೆನಪಿಟ್ಕೊಳ್ಬೇಕು ಒಂದು ಅಧಿನಿಯಮದ ಉದ್ದೇಶಗಳಿಗಾಗಿ ಗ್ರಾಮ ಅಂತ ನಿರ್ದಿಷ್ಟಪಡಿಸಿರ್ತಾರ ಯಾರು ನಿರ್ದಿಷ್ಟಪಡಿಸಿರ್ತಾರ ರಾಜ್ಯಪಾಲರು ನಿರ್ದಿಷ್ಟಪಡಿಸಿರ್ತಾರೆ ಯಾವ ರೀತಿ ನಿರ್ದಿಷ್ಟಪಡಿಸಿರ್ತಾರ ಸಾರ್ವಜನಿಕ ಅಧಿಸೂಚನೆ ಹೊರಡಿಸಿದ್ರ ಮೂಲಕ ನಿರ್ದಿಷ್ಟಪಡಿಸಿರ್ತಾರೆ ಗ್ರಾಮ ಅಂದ್ರೆ ಬರೇ ಒಂದೇ ಗ್ರಾಮ ಅಂತ ನಿರ್ದಿಷ್ಟಪಡಿಸಿರ್ತಾರ ಗ್ರಾಮ ಅಂದ್ರೆ ಒಂದು ಗ್ರಾಮ ಆಗಿರ್ಬೋದು ಗ್ರಾಮಗಳ ಗುಂಪು ಕೂಡ ಗ್ರಾಮ ಅಂತಲೇ ನಿರ್ದಿಷ್ಟಪಡಿಸಿರ್ತಾರೆ ಸ್ನೇಹಿತರೆ ಇವು ಈ ಮೂರ್ನಾಲ್ಕು ಅಂಶಗಳು ಗೊತ್ತಾಯ್ತಪ್ಪ ಅಂದ್ರೆ ಗ್ರಾಮ ಅಂತ ಡೆಫಿಶನ್ ಡೆಫಿನೇಷನ್ ಗೊತ್ತಾಗ್ತದೆ ಈ ಗ್ರಾಮ ಪದದ ಮೇಲೆ ಪ್ರಶ್ನೆ ನೋಡೋಣ ಸ್ನೇಹಿತರೆ ಗ್ರಾಮ ಎಂದರೆ ಅಧಿನಿಯಮದ ಉದ್ದೇಶಗಳಿಗಾಗಿ ರಾಜ್ಯಪಾಲರು ಸಾರ್ವಜನಿಕ ಅಧಿಸೂಚನೆಯ ಮೂಲಕ ಗ್ರಾಮವೆಂದು ನಿರ್ದಿಷ್ಟಪಡಿಸುವ ಗ್ರಾಮ ಮತ್ತು ಅದರಲ್ಲಿ ಡ್ಯಾಶ್ ಒಳಗೊಳ್ಳುತ್ತದೆ ನೋಡ್ರಿ ಗ್ರಾಮ ಅಂತೂ ಒಳಗೊಳ್ಳುತ್ತದೆ ಮತ್ತೇನು ಒಳಗೊಳ್ಳುತ್ತದೆ ಅಂತ ಕೇಳನಿದ್ರಾಗ ಇದಕ್ಕೆ ಪ್ರಶ್ನೆ ಆಪ್ಷನ್ ಎ ಐತಿ ಗ್ರಾಮಗಳ ಗುಂಪು ಆಪ್ಷನ್ ಬಿ ಅಭಿವೃದ್ಧಿಗೊಳ್ಳದ ಗ್ರಾಮ ಆಪ್ಷನ್ ಸಿ ವಾರ್ಡ್ಗಳ ಗುಂಪು ಆಪ್ಷನ್ ಡಿ ಗ್ರಾಮ ಪಂಚಾಯತ್ ಅಂತ ಹೇಳಣ್ಣ ಸ್ನೇಹಿತರೆ ಆಗ್ಲೇ ಹೇಳಿದ್ದೆ ನಾನು ರಾಜ್ಯಪಾಲರು ಸಾರ್ವಜನಿಕ ಅಧಿಸೂಚನೆ ಮೂಲಕ ನಿರ್ದಿಷ್ಟಪಡಿಸಿರ್ತಾರೆ ಇದು ಗ್ರಾಮ ಅಂತ ಹೇಳಿ ಆಮೇಲೆ ಗ್ರಾಮ ಒಂದೇ ಗ್ರಾಮ ಅಲ್ಲ ಗ್ರಾಮಗಳ ಗುಂಪು ಕೂಡ ಒಂದೇ ಗ್ರಾಮ ಅಂತ ಗಿಷಿಂದ ಹೇಳಿ ಅವರು ನಿರ್ದಿಷ್ಟಪಡಿಸಿರ್ತಾರೆ ಸ್ನೇಹಿತರೆ ಅದಕ್ಕಾಗಿ ಆಪ್ಷನ್ ಎ ಗ್ರಾಮಗಳ ಗುಂಪು ಸರಿಯಾದ ಉತ್ತರ ನಲವತ್ತೆರಡು ಎ ದೂರದೃಷ್ಟಿ ಯೋಜನೆ ಈ ಅಧಿನಿಯಮದ ಪ್ರಕಾರ ದೂರದೃಷ್ಟಿ ಯೋಜನೆ ಅಂದ್ರೆ ಏನು ಪಂಚಾಯತಿ ಪ್ರದೇಶದಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ದೂರದೃಷ್ಟಿ ಯೋಜನೆ ಅಂದ್ರೇನು ಪಂಚಾಯತಿಯ ಪ್ರದೇಶದಲ್ಲಿ ನೋಡ್ರಿ ಪಂಚಾಯತಿಯ ಪ್ರದೇಶದಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ಇರುವ ದೀರ್ಘಾವಧಿಯ ದೂರದೃಷ್ಟಿ ಯೋಜನೆಗೆ ನಾವು ದೂರದೃಷ್ಟಿಯ ಯೋಜನೆ ಅಂತೀವಿ ದೀರ್ಘಾವಧಿಯ ಯೋಜನೆ ಇರಬೇಕಾದ ದೀರ್ಘಾವಧಿ ದೀರ್ಘಾವಧಿಯ ಯೋಜನೆಗೆ ದೂರದೃಷ್ಟಿ ಯೋಜನೆ ಅಂತ ಕರಿತೀವಿ ಸ್ನೇಹಿತರೆ ಇದ್ರ ಮೇಲೆ ಒಂದು ಪ್ರಶ್ನೆ ಐತಿ ಸೇಮ್ ಡೆಫಿನಿಷನ್ ಇಲ್ಲಿ ಪ್ರಶ್ನೆ ಕೇಳೋಣ ಏನು ಭಾಳ ಚೇಂಜಸ್ ಏನಿಲ್ಲ ದೂರದೃಷ್ಟಿ ಯೋಜನೆಯ ಅರ್ಥ ಅಂತ ಕೇಳೋಣ ಸ್ನೇಹಿತರೆ ಮತ್ತೊಮ್ಮೆ ರಿವಿಝನ್ ಆಗ್ತದಲ್ಲ ಅದಕ್ಕಾಗಿ ಇದೊಂದು ಪ್ರಶ್ನೆ ತೆಗೆದಂಗೆ ಆಪ್ಷನ್ ಎ ಅಂತನ ಪಂಚಾಯತಿ ಪ್ರದೇಶದಲ್ಲಿರುವ ದೃಷ್ಟಿ ದೋಷರಿರುವವರಿಗೆ ಕೈಗೊಳ್ಳುವ ಯೋಜನೆ ಆಪ್ಷನ್ ಬಿ ಅಂತಾನೆ ಪಂಚಾಯತ್ ಪ್ರದೇಶದಲ್ಲಿ ಒಟ್ಟಾರೆ ಅಭಿವೃದ್ಧಿ ಸಾಧಿಸುವುದಕ್ಕಾಗಿ ಇರುವ ದೀರ್ಘಾವಧಿ ದೂರದೃಷ್ಟಿ ಯೋಜನೆ ಆಪ್ಷನ್ ಸಿ ದೃಷ್ಟಿದೋಷ ಉಳ್ಳವ ಉಳ್ಳವರ ಕಲ್ಯಾಣಕ್ಕಾಗಿರುವ ಯೋಜನೆ ಆಪ್ಷನ್ ಡಿ ಅಂತನ ದೂರದೃಷ್ಟಿ ಯೋಜನೆ ಅಂದರೆ ಹತ್ತು ವರ್ಷಗಳವರೆಗೆ ಕೈಗೊಳ್ಳುವ ಯೋಜನೆ ಅಂತ ಕರಿತಾನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಪಂಚಾಯತ್ ಪ್ರದೇಶದಲ್ಲಿ ಒಟ್ಟಾರೆ ಅಭಿವೃದ್ಧಿ ಸಾಧು ಸಾಧಿಸುವುದಕ್ಕಾಗಿರುವ ದೀರ್ಘಾವಧಿ ದೂರದೃಷ್ಟಿ ಯೋಜನೆ ಸ್ನೇಹಿತರೆ ನಲವತ್ತೆರಡು ಬಿ ಪದದ ಬಗ್ಗೆ ನೋಡೋಣ ಸ್ನೇಹಿತರೆ ಸಮಾಜದ ಸುರಕ್ಷಿತವಲ್ಲದ ವರ್ಗಗಳು ಈ ಅಧಿನಿಯಮದ ಪ್ರಕಾರ ಮಕ್ಕಳು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಹಿಳೆಯರು ಹಿರಿಯ ನಾಗರಿಕರು ರೋಗಗ್ರಸ್ತ್ರ ಮತ್ತು ಅಶಕ್ತ ಅಶಕ್ತ ಅಸಮರ್ಥರ ವಿಕಲಚೇತನರು ಅನುಸೂಚಿ ಜಾತಿಗಳು ಮತ್ತು ಅನುಸೂಚಿ ಪಂಗಡಗಳು ಲೈಂಗಿಕ ಅಲ್ಪಸಂಖ್ಯಾತರ ಜೀತ ಕಾರ್ಮಿಕರು ಅಲೆಮಾರಿಗಳು ಮತ್ತು ಬುಡಕಟ್ಟು ಸಮೂಹಗಳ ಹಾಗ ವಲಸೆ ಕಾರ್ಮಿಕರು ಇವರೆಲ್ಲರೂ ಏನಂದ್ರೆ ಸಮಾಜದ ಸುರಕ್ಷಿತವಲ್ಲದ ವರ್ಗದೊಳಗೆ ಬರ್ತಾರೆ ಸ್ನೇಹಿತರೆ ಇದ್ರ ಮೇಲೆ ಪ್ರಶ್ನೆ ಐತಿ ನೋಡಮ್ರಿ ಸ್ನೇಹಿತರೆ ಸಮಾಜದ ಸುರಕ್ಷಿತವಲ್ಲದ ವರ್ಗಗಳಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರು ಒಳಗೊಂಡಿರುತ್ತಾರೆ ಈ ಕೆಳಗಿನವರುಗಳಲ್ಲಿ ಯಾರು ಒಳಗೊಂಡಿರ್ತಾರೆ ಅಂತ ಪ್ರಶ್ನೆ ಐತಿ ಆಪ್ಷನ್ ಎ ಕೊಟ್ಟನ ಮಕ್ಕಳ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಆಪ್ಷನ್ ಬಿ ಕೊಟ್ಟನ ರೋಗಗ್ರಸ್ತರು ವಿಕಲಚೇತನರು ಅಸಮರ್ಥರು ಮತ್ತು ಅಶಕ್ತರು ಆಪ್ಷನ್ ಸಿ ಕೊಟ್ಟನ ಅನುಸೂಚಿತ ದೇಹಗಳು ಅನುಸೂಚಿತ ಪಂಗಡಗಳು ಲೈಂಗಿಕ ಅಲ್ಪಸಂಖ್ಯಾತರ ಜೀತ ಕಾರ್ಮಿಕರ ಅಲೆಮಾರಿಗಳು ಬುಡಕಟ್ಟು ಸಮೂಹಗಳು ಮತ್ತು ವಲಸೆ ಕಾರ್ಮಿಕರು ಅಂತ ಕೊಟ್ಟಣ ಆಪ್ಷನ್ ಡಿ ಕೊಟ್ಟಣ ಮೇಲಿನ ಎಲ್ಲವು ಅಂತ ಕೊಟ್ಟಣ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ ಮೇಲಿನ ಎಲ್ಲವೂ ಅಂತದ ಅಂದ್ರೆ ಆಪ್ಷನ್ ಎ ಇಂದ ಹಿಡ್ಕೊಂಡು ಆಪ್ಷನ್ ಸಿ ತನಕ ಏನೇನು ಮೆನ್ಷನ್ ಆಗೈತಲ್ಲ ಇವ್ರು ಎಲ್ಲರೂ ಕೂಡ ಸೂಕ್ತವಲ್ಲದ ವರ್ಗಗಳಲ್ಲಿ ಬರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನಲವತ್ತೆರಡು ಸಿ ಪದದ ಬಗ್ಗೆ ನೋಡೋಣ ಸ್ನೇಹಿತರೆ ವಾರ್ಡ್ ಅಂತ ಪದ ಐತಿ ಸ್ನೇಹಿತರೆ ವಾರ್ಡ್ ಅಂದ್ರೆ ಏನು ಗ್ರಾಮ ಪಂಚಾಯತಿಗೆ ಚುನಾವಣೆಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯ ಒಳಗೆ ಗಡಿ ಗುರುತು ಮಾಡಲಾಗಿದೆಯೋ ಆ ಸ್ಥಳೀಯ ಚುನಾವಣಾ ಕ್ಷೇತ್ರಕ್ಕೆ ನಾವು ವಾರ್ಡ್ ಅಂತ ಕರಿತೀವಿ ಸ್ನೇಹಿತರೆ ಇದು ಒಂದು ಉದಾಹರಣೆ ನೋಡಮ್ಮ ಸ್ನೇಹಿತರೆ ಇದು ಒಂದು ಅಂತ ತಿಳ್ಕೊಟ್ರೆ ಒಂದು ಗ್ರಾಮ ಇದ್ರಾಗ ಒಂದು ನೂರು ಜನ ಹದಿನೈದು ನೂರು ಜನ ಅದಾರ ಚುನಾವಣೆ ಐತಿ ಈಗ ಓಟ್ ಓಟ್ ಏನಪ್ಪ ಅಂದ್ರೆ ಓಟಿ ಓಟ್ ಹಾಕಬೇಕಾಗೈತಿ ಓಟ್ ಹಾಕಬೇಕಾಗೈತಿ ಈ ಚುನಾವಣೆಗಳು ಸರಾಗವಾಗಿ ನಡಿಬೇಕು ಚುನಾವಣೆಗಳು ಸರಾಗವಾಗಿ ನಡಿಬೇಕು ಈ ಚುನಾವಣೆಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಏನು ಮಾಡ್ತಾರೆ ಇಲ್ಲಿ ಗ್ರಾಮ ಪಂಚ್ ಇದು ಗ್ರಾಮ ಅದಲ್ಲ ಈ ಗ್ರಾಮವನ್ನು ನಾಲ್ಕು ಡಿವೈಡ್ ಮಾಡ್ತಾರೆ ಈಗ ನೋಡ್ರಿ ಎಲ್ಲರೂ ಭುಯಿ ಅಂತ ಗಿಷಿಂದ ಇಲ್ಲಿ ಒಂದು ಸರ್ಕಾರಿ ಸಾಲಿ ಇರ್ತದೆ ಅಲ್ಲಿ ಹೋಗಿ ಎಲ್ಲರೂ ಓಟ್ ಹಾಕಿ ಒಬ್ಬರ ಮೇ ಮೇಲೆ ಒಬ್ಬರು ಬಿದ್ದು ಹೋಗ್ತಾರೆ ಅದಕ್ಕಾಗಿ ಏನು ಮಾಡ್ತಾರೆ ಇಲ್ಲಿ ನಾಲ್ಕು ಭಾಗಗಳು ಮಾಡ್ತಾರೆ ಇವ್ರಿಗೆ ಏನು ಹೇಳ್ತಾರೆ ಏ ನೀವಿಬ್ಬರು ನೋಡ್ರಪ್ಪ ನೀವಿಬ್ಬರು ಏನಾದಲ್ಲ ಈ ಕಡೆ ಭಾಗ ಇದು ಏನು ಭಾಗ ಮಾಡಿನಲ್ಲ ಈ ಭಾಗದವ್ರು ಈ ಭಾಗದವ್ರು ಈ ಸಾಲಿಗೆ ಹೋಗ್ರಿ ಏ ನೋಡ್ರಿ ನೀವು ನೋಡ್ರಪ್ಪ ಈ ಭಾಗ ಈ ಭಾಗದವ್ರು ಏನದಿರಲ್ಲ ನೀವು ಈ ಸಾಲಿಗೆ ಹೋಗ್ರಿ ಅಂತ ಡಿವೈಡ್ ಮಾಡಿ ಏನು ಮಾಡ್ತಾರ ನಾಲ್ಕು ಭಾಗಗಳು ಮಾಡ್ತಾರಲ್ಲ ಇದು ಇದು ಏನು ಭಾಗ ಮಾಡಿರ್ತಾರಲ್ಲ ಈ ಭಾಗ ಮಾಡಿದ್ದಕ್ಕೆ ನಾವು ಒಂದು ವಾರ್ಡ್ ಇದು ಎರಡು ವಾರ್ಡ್ ಇದು ಮೂರು ವಾರ್ಡ್ ಇದು ನಾಲ್ಕು ವಾರ್ಡ್ ಇದಕ್ಕೆ ನಾವು ವಾರ್ಡ್ ಅಂತ ಕರಿತೀವಿ ಇದು ಈ ಏನು ಚುನಾವಣಾ ಪ್ರದೇಶ ಅದಲ್ಲ ಈ ಪ್ರದೇಶಕ್ಕೆ ನಾವು ಚುನಾವಣಾ ಪ್ರದೇಶ ಅಂತಲೂ ಕರಿತೀವಿ ಈ ಚುನಾವಣಾ ಪ್ರದೇಶಕ್ಕೆ ವಾರ್ಡ್ ಅಂತ ಕರಿತೀವಿ ಸ್ನೇಹಿತರೆ ಒಂದು ಗ್ರಾಮ ಪಂಚಾಯಿತಿ ಒಳಗೆ ಚುನಾವಣೆ ಸರಾಗವಾಗಿ ನಡೀಲಿ ಚುನಾವಣೆ ನಡೆಸೋ ಉದ್ದೇಶಕ್ಕಾಗಿ ಏನು ಮಾಡ್ತಾರ ಅದನ್ನು ಭಾಗಗಳಾಗಿ ಮಾಡ್ತಾರ ಆ ಭಾಗಗಳಾಗಿ ಏನು ಮಾಡಿರ್ತಾರಲ್ಲ ಅದಕ್ಕೆ ನಾವು ವಾರ್ಡ್ ಅಂತ ಕರಿತೀವಿ ಸ್ನೇಹಿತರೆ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ ವಾರ್ಡ್ ಸಭಾ ಅಂತ ಪದ ಆಯ್ತು ಸ್ನೇಹಿತರೆ ಇದು ನೋಡೋಕೆ ಇದು ನೋಡಿ ಸ್ನೇಹಿತರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಗಳಲ್ಲಿ ಮತದಾರರಾಗಿ ನೋಂದಾಯಿತರಾದ ಎಲ್ಲ ವ್ಯಕ್ತಿಗಳ ಒಳಗೊಂಡ ಒಂದು ನಿಕಾಯ ಅದಕ್ಕೆ ನಾವು ವಾರ್ಡ್ ಸಭಾ ಅಂತ ಕರಿತೀವಿ ಸ್ನೇಹಿತರೆ ಇದು ನೋಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರದ ಚುನಾವಣಾ ಕ್ಷೇತ್ರದ ಅಂದ್ರೆ ಆಗಲೇ ವಾರ್ಡ್ ಮಾಡಿನಲ್ಲ ವಾರ್ಡ್ ನಾಲ್ಕು ಭಾಗ ಮಾಡಿದೆ ಒಂದೊಂದು ಭಾಗಕ್ಕೆ ಚುನಾವಣಾ ಕ್ಷೇತ್ರ ಅಂತೀವಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಅಂತೀವಲ್ಲ ಒಂದು ಭಾಗ ಒಂದು ಚುನಾವಣಾ ಕ್ಷೇತ್ರ ಎರಡು ಭಾಗ ಒಂದು ಚುನಾವಣಾ ಕ್ಷೇತ್ರ ಮೂರು ಭಾಗ ಒಂದು ಚುನಾವಣಾ ಕ್ಷೇತ್ರ ನಾಲ್ಕು ಭಾಗ ಒಂದು ಚುನಾವಣಾ ಕ್ಷೇತ್ರ ಈ ರೀತಿ ಚುನಾವಣಾ ಕ್ಷೇತ್ರದ ಕ್ಷೇತ್ರದ ಮತದಾರ ಪಟ್ಟಿಗಳಲ್ಲಿ ಮತದಾರರಾಗಿ ನೊಂದಾಯಿತರಾದ ಇದೇನು ಮತದಾರರ ಪಟ್ಟಿಗಳಲ್ಲಿ ಮತದಾರರಾಗಿ ನೋಂದಾಯಿತರಾದ ಈಗ ನಾಲ್ಕು ಭಾಗಗಳದಾಗ ನೋಡ್ರಿ ಒಂದನೇ ಭಾಗದಾಗ ಇಂತಿಷ್ಟು ಜನ ಅಂತ ಬರ್ತಾರೆ ಎರಡನೇ ಭಾಗದಾಗ ಇಂತಿಷ್ಟು ಜನ ಅಂತ ಬರ್ತಾರೆ ಮೂರನೇ ಭಾಗದಾಗ ಇಂತಿಷ್ಟು ಜನ ಅಂತ ಬರ್ತಾರೆ ಒಂದು ಉದಾಹರಣೆಗೆ ಐದೈದುನೂರು ಜನ ಬರ್ತಾರ ಅಂತ ತಿಳ್ಕೋರಿ ಒಂದನೇ ವಾರ್ಡ್ ಐದು ಜನ ಒಂದನೇ ವಾರ್ಡ್ನಾಗ ಐದುನೂರು ಜನ ಎರಡನೇ ವಾರ್ಡ್ನಾಗ ಐದನೂರು ಜನ ಮೂರನೇ ವಾರ್ಡನ್ಯಾಗ ಐದನೂರ್ ಜನ ನಾಲ್ಕನೇ ವಾರ್ಡ್ಯಾಗ ಐನೂರು ಜನ ಈಗ ನೋಡ್ರಿ ಒಂದನೇ ವಾರ್ಡ್ ತಗೋರಿ ಆ ಒಂದನೇ ವಾರ್ಡ್ನಾಗ ಐದುನೂರು ಜನ ಅದರಲ್ಲ ಆ ಐದುನೂರು ಜನದಾಗ ವೋಟಿಂಗ್ ಲಿಸ್ಟ್ ಎಷ್ಟು ಜನದ ಹೆಸರು ಇರ್ತದಲ್ಲ ಆ ಜನರ ಗುಂಪಿಗೆ ನಾವು ವಾರ್ಡ್ ಸಭಾ ಅಂತ ಕರಿತೀವಿ ಸ್ನೇಹಿತರೆ ಇದೇ ಮೀನಿಂಗ್ ಇದ್ರದ್ದು ಇದ್ರದ್ದು ಒಂದು ಡೆಫಿನಿಷನ್ ನೆಕ್ಸ್ಟ್ ಈ ವಾರ್ಡ್ ಸಭಾ ಕ್ಲಿಯರ್ ಐತಂತ ಅನ್ಕೊಂಡಿ ನಾನು ಅನ್ಕೊಂಡ ನೆಕ್ಸ್ಟ್ ನಾನು ನಲವತ್ ಮೂರನೇ ಪದಕ್ಕೆ ಹೋಗ್ತೀನಿ ನಲ್ವತ್ ಮೂರನೇ ಪದ ಜಿಲ್ಲಾ ಪಂಚಾಯತ್ ಅಂತ ಐತಿ ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ಏನು ಈ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನು ಈ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸ್ನೇಹಿತರೆ ಇದಿಷ್ಟು ಪ್ರಕರಣ ಎರಡರ ಬಗ್ಗೆ ಐತಿ ಸ್ನೇಹಿತರೆ ಪ್ರಕರಣ ಎರಡು ಏನತ್ತ ಪದಗಳ ಅರ್ಥ ವಿವರಣೆ ಹೇಳ್ತ ಸ್ನೇಹಿತರೆ ಈ ಪ್ರಕರಣ ಎರಡರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಆಯಿತು ಎರಡು ಎರಡರಿಂದ ಎರಡೂವರೆ ವೀಡಿಯೋದಾಗ ಕೊಟ್ಟಿನಿ ಸ್ನೇಹಿತರೆ ಆ ಎಲ್ಲ ಎರಡೂವರಿ ವಿಡಿಯೋಗಳು ಕಂಪ್ಲೀಟಾಗಿ ನೋಡಿರಿ ಸ್ನೇಹಿತರೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ನೋಡಿರಿ ಲೈಕ್ ಶೇರು ಮಾಡ್ತಿರೋ ಗೊತ್ತು ಮಾಡ್ತಿರೋ ಬಿಡ್ತಿರೋ ಅದು ನಿಮ್ದು ಇಚ್ಛೆ ಆದರೆ ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ತರಗತಿ ಹೇಳ್ತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆಯಾ ಅಥವಾ ಇಲ್ಲ ಇನ್ ಕೇಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಿರ್ಲಿಲ್ಲ ಅಂತಂದ್ರೆ ಯಾಕೆ ಆಗ್ತಾ ಇಲ್ಲ ಏನು ಏನು ನಾನು ಕ್ಲಾಸ್ ಹೇಳ್ತಾ ಇದೀನಿ ಅದು ಕರೆಕ್ಟಾಗಿ ಹೇಳ್ತಾ ಇದೀನೋ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ದಯಮಾಡಿ ನಾನು ಕಮೆಂಟ್ ಹಾಕ್ರಿ ಯಾಕಂತಂದ್ರೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಅರ್ಥ ಆಗ್ತದೆ ಏನು ನಾನು ತಪ್ಪು ಹೇಳ್ತಾ ಇದೀನಿ ಯಾವ ರೀತಿ ನಾನು ಹೇಳ್ಬೇಕನ್ನ ನನ್ಗೆ ಗೊತ್ತಾಗ್ತದೆ ಇಲ್ಲಾಂದ್ರೆ ಅನಿಸ್ತದೆ ನಾ ಮಾಡಿದ್ದೇ ಕರೆಕ್ಟ್ ಅನಿಸ್ಬಿಡ್ತದೆ ಅದಕ್ಕಾಗಿ ದಯ ಮಾಡಿ ಕಮೆಂಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಕಮೆಂಟ್ ಹಾಕ್ರಿ ಸ್ನೇಹಿತರೆ ಯಾಕಂದರೆ ಏನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗ್ತದೆ ಸ್ನೇಹಿತರೆ ನನ್ನ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ